ಮಾಧ್ಯಮದ ನಮ್ಮ ಸ್ನೇಹಿತರು ಈ ಶಾಲೆಗಳಲ್ಲಿ ಹಿಜಾಬ್ ಕರೆಕ್ಟಾ ಹಿಜಾಬ್ ಧರಿಸಿ ಬರ್ತಾ ಇದ್ದಾರೆ, ಅದು ಕಾನೂನಿಗೆ ವಿರುದ್ಧ ಅನ್ನೋದ್ರ ಬಗ್ಗೆ ಈಗಾಗಲೇ ಸರ್ಕಾರ ಹೇಳಿದೆ. ಆದರೆ ಕಾಂಗ್ರೆಸ್ ಅವರು ಎಸ್ಪೆಷಲಿ ಸಿದ್ದರಾಮಯ್ಯನವರು ಅದೇನು ಗೊತ್ತಿಲ್ಲ, ಅಲ್ಪಸಂಖ್ಯಾತರು ಅಂದರೆ ಓಡೋಗಿ ಓಡೋಗಿ ಅವ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ. ಶಾದಿ ಭಾಗ್ಯ ಮಾಡಿದ್ರು ಮುಸಲ್ಮಾನರು ಮಾತ್ರ ಶಾದಿ ಭಾಗ್ಯ, ಯಾಕೆ ಹಿಂದೂಗಳಲ್ಲಿ ಯಾರು ಬಡವರಿಲ್ವಾ, ಎಸ್ ಸಿಗಳಲ್ಲಿ ಬಡವರಿಲ್ವಾ, ಹಿಂದುಳಿದವ್ರು ಬರಲಿಲ್ಲ, ಏ ಇಲ್ಲ ಇಲ್ಲ ಮಾಡಿದ್ರು. ಟಿಪ್ಪು ಜಯಂತಿ ಭಾಳ ಮಾಡಿದ್ರು. ನಾವು ಟಿಪ್ಪು ಬಗ್ಗೆ ಏನೇನು ಕಾಮೆಂಟ್ಗಳು ಬಂದಿದೆ ಅದೆಲ್ಲ ನಾವು ನೋಡಿದ್ರು. ನಾವು ಕಾಂಗ್ರೆಸ್ ಅವರು ಎಲ್ಲ ಒಂದು ಕಡೆ ಈ ಒಂದು ಘಟನೆ ಕೂಡ ಹಿಜಾಬ್ದು ಇದೆಯಲ್ಲ, ನನಗನ್ಸುತ್ತೆ ಇದು ಕಾಂಗ್ರೆಸ್ನ ಪ್ರೇರಿತವಾದಂತ ಒಂದು ಘಟನೆ ಅಂತ ಅನಿಸುತ್ತೆ. ಅವರು ಖಂಡಿಸಬೇಕಾಯಿತು, ಆದರೆ ಡಿ ಕೆ ಶಿವಕುಮಾರ್ ಇದನ್ನು ಖಂಡಿಸಿದ್ದಾರೆ. ಕಾಂಗ್ರೆಸ್ ಅವರು ಖಂಡಿಸಬೇಕಾಯಿತು ಯಾಕೆಂದರೆ ಶಾಲೆಗಳಲ್ಲಿ ಕೇಸರಿ ಬಾವುಟ ಹಾಕೊಂಬರೋದು ತಪ್ಪೆ, ಅದೇ ರೀತಿ ಹಿಜಾಬ್ ಹಾಕೋದು ತಪ್ಪೆ. ಇದು ಯಾವುದೋ ಆಫ್ಘಾನಿಸ್ತಾನ ಅಲ್ಲ, ಯಾವುದೋ ಪಾಕಿಸ್ತಾನ ಅಲ್ಲ, ಮನ್ಸಿಗೆ ಬಂದಂಗೆ ನಡ್ಕೊಳ್ಳೋದು. ಎಲ್ಲರಿಗೂ ಒಂದು ಶಾಲೆಗಳ ಡ್ರೆಸ್ ಕೋಡ್ ಇದೆ, ಆ ಡ್ರೆಸ್ ಕೋಡ್ ಏನಿದೆ ಆ ಡ್ರೆಸ್ ಕೋಡನ್ನು ಫಾಲೋ ಮಾಡಬೇಕಾಗಿರೋದಂಥದ್ದು ಎಲ್ಲರ ಕರ್ತವ್ಯ. ಅವ್ರ ಮನೆಯಲ್ಲಿ ಏನು ಬೇಕೋ ಮಾಡ್ಕೊಳ್ಳಿ, ಅವ್ರ ಮನೆಯಲ್ಲಿ ಅವರ ಸಾರ್ವಜನಿಕ ಸ್ಥಳದಲ್ಲಿ, ಸಾರ್ವಜನಿಕ ಸ್ಥಳದಲ್ಲಿ ಏನು ನೀತಿ ನಿಯಮಗಳಿಲ್ಲ ಅವ್ರು ಹಾಕೊಂಬರಲಿ. ಅದು ಶಾಲೆಗೆ ಬರಬೇಕಾದ್ರೆ ಯಾವುದೇ ವ್ಯಕ್ತಿ ಈ ಥರ ಅವರ ಧರ್ಮವನ್ನು ಇಲ್ಲಿ ಪ್ರಚಾರ ಮಾಡೋವಂಥದ್ದಕ್ಕೆ ಬರಬಾರ್ದು. ಅಲ್ಲಿ ಎಲ್ಲರೂ ಸಾಮಾನ್ಯನೇ. ಹೇಗೆ ನಡೀತಾ ಇತ್ತು ಯೂನಿಫಾರಮ್, ಸರ್ಕಾರದ ಯೂನಿಫಾರಮ್ ಏನು ಕೊಡ್ತಾ ಇದ್ದೀರಿ, ಆ ಯೂನಿಫಾರಮನ್ನು ಧರಿಸಿ ಬರಬೇಕಾಗಿರುವಂಥದ್ದು ಅವ್ರ ಕರ್ತವ್ಯ. ಇದನ್ನು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಮಾಡೋಕ್ಕೆ, ಈಗ ಅಫ್ಘಾನಿಸ್ತಾನದ ಹೇಳ್ತಾರೆ ಶಾಲೆಗೆ ಮಕ್ಕಳೇ ಬರಬಾರ್ದು ಅಂತ, ಹೆಣ್ಣು ಮಕ್ಕಳೇ ಬರೋಂಗಿಲ್ಲ ಶಾಲೆಗೆ, ಯಾಕಂದರೆ ಅಫ್ಘಾನಿಸ್ತಾನದಲ್ಲಿ ಇದೆ ಅಂತ ನಮ್ಮ ದೇಶದಲ್ಲಿ ತರೋಕ್ಕಾಗ್ತೈತಾ? ಅದರಿಂದ ಅಲ್ಲಿ ಅಫ್ಘಾನಿಸ್ತಾನಲ್ಲಿ ಏನಿದೆ ಅಲ್ಲೇ ಇರಲಿ, ಅದು ಇಂಡಿಯಾಗೆ ಬರೋದು ಬೇಡ. ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ಇದರಲ್ಲಿ ಕಾನೂನುಗಳೇನಿದೆ ಆ ಕಾನೂನನ್ನು ಪಾಲನೆ ಮಾಡಿಬರಬೇಕು. ಈಗಾಗಲೇ ಶಿಕ್ಷಣ ಸಚಿವರು ಹೇಳಿದ್ದಾರೆ ಏನು ರೂಲ್ಸ್ ಏನಿದೆ ಶಾಲೆಗಳ, ಆ ರೂಲ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಕೋರ್ಟ್ಗೂ ಕೂಡ ಮೆಟ್ಲೆತ್ತಿದ್ದಾರೆ, ಈಗಾಗಲೇ ಕೇರಳ ಕೋರ್ಟಲ್ಲಿ ಇದು ತಪ್ಪು ಅಂತ ಕೊಟ್ಟಿದ್ದಾರೆ, ಕೇರಳ ಹೈಕೋರ್ಟಲ್ಲಿ ತಪ್ಪು ಅಂತ ಕೊಟ್ಟಿದ್ದಾರೆ. ನಿನ್ನೆ ನಾನು ಮುಖ್ಯಮಂತ್ರಿಗಳ ಜೊತೆ ನಾನು ಮಾತಾಡಿದ್ದೀನಿ. ನೋಡಿ ಮುಂದೆ ಏನಾಗ್ತೈತೆ ಅಂತ ನಾನು ಭವಿಷ್ಯ ಹೇಳೋಕ್ಕಾಗಲ್ಲ. ಅದೇ ಇದೇ ರೀತಿ ಈ ಘಟನೆಗಳೆಲ್ಲ ಈ ಥರ ಮಾಡಕ್ಕೆ ಹೋದರೆ ಯಾವ ರೀತಿ ಹೆಣ್ಮಕ್ಕಳ ಶೋಷಣೆ ಆಗ್ತಾ ಇದೆ ಅಫ್ಘಾನಿಸ್ತಾನದಲ್ಲಿ, ಬೇಡ್ಕೊಂತ ಇದ್ದಾರೆ ಶಾಲೆಗೆ ಕಳಿಸ್ಕೊ ಬಿಡಿ ನಮ್ಮನ್ನ ಅಂತ. ಆ ಪರಿಸ್ಥಿತಿ ಭಾರತಕ್ಕೆ ಬರೋದು ಬೇಡ ಅಂತ ಹೇಳಿದ್ರೆ ಇವಾಗಿಂದ ಈ ಥರದ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಯಾವುದೇ ಕಾರಣಕ್ಕೂ ಅಫ್ಘಾನಿಸ್ತಾನದ ರೂಲ್ಗಳನ್ನು ಇಂಡಿಯಾಗೆ ತರಕ್ಕೆ ಬಿಡಲ್ಲ, ಕರ್ನಾಟಕಕ್ಕೆ ತರಕ್ಕೆ ಬಿಡಲ್ಲ, ಅದರಲ್ಲಿ ಡೌಟೇ ಇಲ್ಲ. ಎಲ್ಲ ಅವ್ರ ಪರವಾಗಿ ಮಾತಾಡ್ತಾ ಇದ್ದಾರಲ್ಲ, ಕೇಸರಿ ಬಟ್ಟೆ ಹಾಕೊಂಬಂದ್ರು ನಾವು ವಿರೋಧ ಮಾಡ್ತೀವಿ. ಯಾವುದನ್ನು ಕೇಸರಿ ಬಟ್ಟೆ ಹಾಕೊಂಬರೋದು ತಪ್ಪು, ಹಿಜಾಬ್ ಹಾಕೊಂಬರೋದು ತಪ್ಪು, ಒಂದು ಸರ್ಕಾರವಾಗಿ ನಾನು ಹೇಳ್ತಾ ಇದ್ದೀನಿ. ಯಾರ್ದು ಇಲ್ಲ, ಅವ್ರು ಹಾಕಿದಾರ ಇವ್ರು ಹಾಕೊಂಬಂದಿದ್ದಾರೆ ಅಷ್ಟೇ, ಅವ್ರು ಬಿಟ್ಟರೆ ಇವ್ರು ಬಿಟ್ಬಿಡ್ತಾರೆ.